ಕೆಲಸ ತುಂಬ ದಿನ ಆದಮೇಲೆ ಈಗ ತೆರೆ ಮೇಲೆ ಬರ್ತಾ ಇಲ್ಲ, ನಿಮ್ಮ ಹುಟ್ಟು ಬರೋ ಶುಭಾಶಯಗಳು ಬರಕ ಹೇಗಿದೆ ಸರ್? ಇದು ಹುಟ್ಟುಹಬ್ಬದ ಶುಭಾಶಯಗಳು. ನಿಮ್ಮ ಟೈಟಲ್ ನೋಡಿದ್ರೆ, ಆ ಪೋಸ್ಟರ್ ನೋಡಿದ್ರೆ ನಿಮ್ಗೆ ಅನ್ಸುತ್ತೆ ಏನೋ ಒಂದು ಸ್ವಲ್ಪ ವಿಭಿನ್ನವಾಗಿದೆ, ಅದೇನೋ ನಿಮ್ಗೆ ಬ್ಲಡ್ ಸ್ಟೈನ್ ಎಲ್ಲ ಕಾಣುತ್ತೆ. ಸೊ ಹಾಗೆ ಕರೆಕ್ಟಾಗಿ ಅದೇ ಥರನೇ ಒಂದು ಹುಟ್ಟುಹಬ್ಬದ ಬರ್ಡೇ ಪಾರ್ಟಿಲಿ ಒಂದು ಫಾರ್ಮ್ ಹೌಸ್ ಹೋದಾಗ ಒಂದು ಮರ್ಡರ್ ಆಗುತ್ತೆ. ಅದರ ಸುತ್ತ ಏನೇನು ನಡೆಯುತ್ತೆ, ಸನ್ನಿವೇಶಗಳು ಯಾಕಾಗುತ್ತೆ, ಹೇಗಾಗುತ್ತೆ, ಯಾರು ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ, ಏನು ಇಂಟೆನ್ಷನ್ ಇಟ್ಕೊಂಡು ಮಾಡಿದ್ದಾರೆ, ಇದ್ರ ಮೇಲೆ ಒಂದು ಕತೆ ನಡೆಯುತ್ತೆ. ಅದ್ರ ಮಧ್ಯ ಸಾಕಷ್ಟು ನಿಮ್ಗೆ ಏನಕ್ಕೆ ನಗಿಸುತ್ತೆ ಅಂದರೆ ನಮ್ಮ ಮನೋರಿದ್ದಾರೆ, ಆಮೇಲೆ ಸಾಕಷ್ಟು ಜನ ಆರ್ಟಿಸ್ಟ್ಗಳಿದ್ದಾರೆ, ಅವರೆಲ್ಲ ಸ್ವಲ್ಪ ಜನ ಕಾಮಿಡಿ ಇದೆ, ಜೊತೆಗೆ ಯಾವುದು ಫೋರ್ಸ್ಫುಲ್ ಇಲ್ಲ, ಎಲ್ಲ ಸನ್ನಿವೇಶ ಅದ ಮೇಲೆ ಹೋಗುತ್ತೆ. ಸೊ ಆ ಥರ ಒಂದು ಚಿತ್ರಕತೆ ಹುಟ್ಟುಹಬ್ಬದ ಶುಭಾಶಯಗಳು. ನಾನು ಒಂದು ಈಗ ನಾನು ಸಾಕಷ್ಟು ರಾಮ್ ಕಾಮ್ಸ್ ಮಾಡಿದ್ದೀನಿ, ಆಮೇಲೆ ಸಾಕಷ್ಟು ಸಿನಿಮಾ ನಂದು ನೆಕ್ಸ್ಟು ಅದೇ ಥರದ್ದೇ ಬರ್ತಾ ಇದೆ, ಕಾಮಿಡಿ ಸಿನಿಮಾಗಳೆಲ್ಲ. ಬಟ್ ಇದು ಒಂದು ತುಂಬ ವಿಭಿನ್ನವಾಗಿತ್ತು, ನಾನು ಏನೋ ಬೇರೆ ಥರದ್ದು ಮಾಡೋದಕ್ಕೆ ಹುಡುಕ್ತಾ ಇದ್ದೆ. ಆ ಟೈಮಲ್ಲಿ ನನಗೆ ಈ ಕಥೆ ಬಂತು, ಆಮೇಲೆ ತುಂಬ ಚೆನ್ನಾಗಿ ಮಾಡಿದರು ಅಂದರೆ ನನಗೆ ಫಸ್ಟ್ ಕೇಳಿದಾಗಲೇ ನಾವು ಯೂಶ್ವಲಿ ಎಲ್ಲ ಟೈಮ್ ತೊಗೋತೀವಿ ಒಂದು ಕತೆ ಕೇಳಿದಾಗ, ಸರಿ ನಾನು ಇದ್ರ ಬಗ್ಗೆ ಯೋಚನೆ ಮಾಡಿ ನಾಳೆ ಹೇಳ್ತೀನಿ ನಾಡಿದ್ದು ಹೇಳ್ತೀನಿ ಆ ಥರ ಒಂದು ನಾವು ಯೋಚನೆ ಮಾಡ್ತೀವಿ, ಅದ್ರ ಬಗ್ಗೆ ಯೋಚನೆ ಥಿಂಕ್ ಮಾಡಿ ಆಮೇಲೆ ಡಿಸೈಡ್ ಮಾಡ್ತೀವಿ. ಬಟ್ ಇದು ನಾನು ಕತೆ ಕೇಳಿದಾಗಲೇ ನಾನು ಇಮ್ಮಿಡಿಯೇಟಾಗಿ ಹೇಳಿದೆ ಮಾಡೋಣ, ಯಾವಾಗ ಸ್ಟಾರ್ಟ್ ಮಾಡೋಣ ಹೇಳಿ ಅಂತ. ಸೊ ಯಾಕೆಂದರೆ ಅಷ್ಟು ಚೆನ್ನಾಗಿತ್ತು, ಕುತೂಹಲ ಇದೆ, ಕಾಮಿಡಿ ಇದೆ, ನಗ್ಸತ್ತೆ, ಜೊತೆಗೆ ಒಂದು ಟೈಟ್ ಸ್ಕ್ರೀನ್ ಪ್ಲೇ ಇದೆ. ಸೊ ನಿಮ್ಗೆ ಎಲ್ಲೋ ನಿಮ್ಗೆ ಅಂದರೆ ನೀವು ತುದಿ ಸೀಟ್ ತುದಿಲೇ ಕೂತಿರ್ತೀರಾ ಆ ಥರ ಒಂದು ಸಿನಿಮಾ. ಸರ್ ಈಗ ಸಿನಿಮಾ ಇಮಿಡಿಯೇಟ್ ಒಪ್ಕೊಂಡ್ರಿ ಅಂತ ಹೇಳಿದ್ರಿ ನೀವು, ನೀವು ಸಿನಿಮಾಗಳು ಸ್ಟೋರಿ ಸೆಲೆಕ್ಟ್ ಮಾಡ್ಬೇಕು, ಯಾವ ಅಜೆಂಡಾ ಮೇಲೆ ಸೆಲೆಕ್ಟ್ ಮಾಡ್ತೀರಾ ಸರ್? ಅಂದರೆ ಈಗ ಪ್ರತಿ ಸತಿನೂ ಈಗ ನಾನು ಸಾಕಷ್ಟು ಸಿನಿಮಾಗಳು ರಾಮ್ ಕಾಮ್ಸೇ ಮಾಡಿದ್ದೀನಿ, ಮತ್ತೆ ಮತ್ತೆ ಅದನ್ನೇ ಮಾಡ್ತಾ ಇದ್ರೆ ಬಹುಶಃ ಜನಕ್ಕೂ ಬೋರ್ ಆಗುತ್ತೆ. ನಾವು ಅದನ್ನ ನಾನೊಬ್ಬ ನಟನಾಗಿ ನನಗೆ ಏನು ನನ್ನ ಇಷ್ಟಪಡೋರಿಗೆ ಫ್ಯಾನ್ಸಿಗೆ ನಾನು ಏನು ಕೊಡಬೇಕು ಅದನ್ನು ನಾನು ಸ್ವಲ್ಪ ಯೋಚನೆ ಮಾಡ್ತೀನಿ. ಸೊ ಆ ಥರ ಯೋಚನೆ ಮಾಡ್ತಾ ಇದ್ದಾಗ ಈ ಸಿನಿಮಾ ನನಗೆ ಬಂತು, ಆವಾಗ ಇದು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನಗೆ ಅನಿಸ್ತು. ಇದರಲ್ಲಿ ಕವಿತಾ ಅವರು ಅಷ್ಟೇ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಬಟ್ ಅದಕ್ಕೇನು ಅಂದರೆ ಒಂದು 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 ಲವ್ ಟ್ರ್ಯಾಕ್ ಥರ ಹೋಗಲ್ಲ, ಒಂದು ಒಂದು ಫ್ರೆಂಡ್ಶಿಪ್ ಟ್ರ್ಯಾಕ್ ಥರ ಹೋಗುತ್ತೆ. ತುಂಬ ಚೆನ್ನಾಗಿದೆ ಅಂದರೆ ಇದು ಇದ್ರ ಬಗ್ಗೆ ನಾನು ಇಷ್ಟೇ ಹೇಳಬಲ್ಲೆ, ಯಾಕೆಂದರೆ ನಮ್ಮ ಡೈರೆಕ್ಟರ್ ಇಷ್ಟೇ ಹೇಳಿ ಅಂತ ಹೇಳಿದ್ದಾರೆ, ಇದಕ್ಕಿಂತ ಜಾಸ್ತಿ ನಾನು ರಿವೀಲ್ ಮಾಡೋಕ್ಕಾಗಲ್ಲ. ಹೌದು, ಅಂದರೆ ಅವ್ರದ್ದು ಎಲ್ಲರದ್ದು ಪಾತ್ರನೂ ತುಂಬ ಮಜವಾಗಿದೆ. ಅದೇ ಸಾಕಷ್ಟು ನಿಮಗೆ ನಗಿಸೋದು ಈ ಸಿನಿಮಾದಲ್ಲಿ ಅವ್ರ ಮೂಲಕನೇ, ಜೊತೆಗೆ ಆ ಸನ್ನಿವೇಶಗಳು. ಸೊ ಹಾಗಾಗಿ ಅವ್ರದ್ದು ಅದು ಒಬ್ಬೊಬ್ರದ್ದು ಕ್ಯಾರೆಕ್ಟ್ರು ಅವರೊಂಥರ ಇರುತ್ತೆ. ಒಂದಷ್ಟು ಜನ ಹಳೆ ಫ್ರೆಂಡ್ಸ್ಗಳು ಎಲ್ಲರೂ ಎಷ್ಟೋ ವರ್ಷ ಆದಮೇಲೆ ಮತ್ತೆ ಸೇರಿರ್ತಾರೆ, ಆ ಕ್ಯಾರೆಕ್ಟರ್ಗಳೆಲ್ಲ ತುಂಬ ವಿಭಿನ್ನವಾಗಿರುತ್ತೆ. ಸೊ ಅಂಥ ಒಂದು ಕತೆ ಇದು. ತುಂಬ ಸಿನಿಮಾದಲ್ಲಿ ನೀವು ಕಾಮಿಡಿ ಸ್ವಲ್ಪ ಸೀರಿಯಸ್ ಆಗಿ ಮಾಡ್ತಾಯಿದ್ರು, ಸೊ ಜನ ಒಪ್ಕೊಂತಾರೆ ಅಂತ ಅನ್ಸುತ್ತೆ? ಖಂಡಿತ, ಅಂದರೆ ಒಂದು ಒಳ್ಳೆ ಸಿನಿಮಾ ಕೊಟ್ಟರೆ ಒಂದು ಒಳ್ಳೆ ಕತೆ ಇದ್ರೆ ಖಂಡಿತ ಒಪ್ಕೊಂಡೇ ಒಪ್ಕೊಂತಾರೆ. ಇದು ಅದೇ ನಾನು ಹೇಳಿದ್ನಲ್ಲ, ಇದು ಸೀರಿಯಸ್ ಇಲ್ಲ, ಇದರಲ್ಲಿ ಸಾಕಷ್ಟು ಕಾಮಿಡಿ ಇದೆ. ಇದು ಇಟ್ಸ್ ಅ ಕಾಮಿಡಿ ಥ್ರಿಲ್ಲರ್ ಸಸ್ಪೆನ್ಸ್ ಅಂತಲೇ ಹೇಳ್ಬೋದು. ಸೊ ತುಂಬ ನಗಿಸುತ್ತೆ ಈ ಸಿನಿಮಾ. ಬಟ್ ಅದೇ ನಾನು ಮಾಡಿದ್ದಕ್ಕಿಂತ ರೆಗ್ಯುಲರ್ ಸಿನಿಮಾಗಿಂತ ಸ್ವಲ್ಪ ವಿಭಿನ್ನವಾಗಿದೆ. ಆಮೇಲೆ ಅದೇ ನನ್ನ ಕಾನ್ಫಿಡೆನ್ಸ್ ಇರೋದು ಒಂದು ಟೈಟ್ ಸ್ಕ್ರೀನ್ ಪ್ಲೇ ಇದೆ, ಆಮೇಲೆ ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿದ್ದಾರೆ. ಸೊ ಇದರಿಂದ ಜನ ಖಂಡಿತ ಬೋರ್ ಆಗಲ್ಲ ಅಂತ. ಸರ್ ಕ್ರೈಮ್ ಥ್ರಿಲ್ಲರ್ ಬೇರೆ, ನೀವು ಬೇರೆ ಥರ ಮಾಡಿದ್ದೀನಿ, ಯಾವ ರೀತಿ ಪ್ಲೇ ಆಗ್ಬೋದು? ಇಲ್ಲ, ಅದೇ ನಾನು ಹೇಳಿದ್ನಲ್ಲ, ನೀವು ಈ ಸಿನಿಮಾನ ಬಂದು ನೋಡ್ಬೇಕು, ಯಾಕೆಂದ್ರೆ ನಾನು ಏನೇ ರಿವೀಲ್ ಮಾಡಿದ್ರು ಅದೊಂಥರ ಪ್ಲಾಟ್ ಬಿಟ್ಕೊಟ್ಟಾಗ ಆಗುತ್ತೆ. ಸೊ ಅದಕ್ಕೆ ನಿಮ್ಗೆ ಹೊಸ ಥರ ದಿಗಂತನೇ ನೀವು ನೋಡ್ತೀರ, ಮುಂಚೆ ಎಲ್ಲ ಲವರ್ ಬಾಯ್ ಆ ಥರದ್ದೆಲ್ಲ ನೋಡಿರ್ತೀರಲ್ಲ, ಅದನ್ನೆಲ್ಲ ಬಿಟ್ಟು ಈಗ ಒಂದು ಹೊಸ ಥರ ಕ್ಯಾರೆಕ್ಟರ್ಲ್ಲೇ ನೀವು ನಾನು ಕಾಣಿಸ್ಕೋತೀನಿ. ಹೌದು, ನಾನು ಯೂಶ್ವಲಿ ನನಗೆ ತುಂಬ ಬೆಳಿಗ್ಗೆ ಮುಂಚೆ ಸ್ಟಾರ್ಟ್ ಮಾಡೋದಕ್ಕಿಂತ ಲೇಟಾಗಿ ನೈಟ್ ಶೂಟ್ ಎಲ್ಲ ಇದ್ರೆ ನನಗೆ ಸ್ವಲ್ಪ ಎಂಜಾಯ್ ಮಾಡ್ತೀನಿ. ಸೊ ಹಾಗಾಗಿ ಇದು ಇಡೀ ಸಿನಿಮಾ ನಾವು ಒಂದು ಆಲ್ಮೋಸ್ಟ್ ಒಂದು 25 ಡೇಸ್ ನಾವು ನೈಟೇ ಶೂಟ್ ಮಾಡಿದ್ವಿ. ಅಂದರೆ ಒಂದೊಂದ್ಸರಿ ಈವ್ನಿಂಗ್ 6 ಇಂದ ಬೆಳಿಗ್ಗೆ 6 ತನಕ ಮಾಡ್ತಾ ಇದ್ವಿ, ಒಂದೊಂದ್ಸರಿ 6 to 2 ಮಾಡ್ತಾ ಇದ್ವಿ. ಸೊ ಒಂಥರ ಚೆನ್ನಾಗಿತ್ತು, ಆದರೆ ಯಾವತ್ತೂ ಅಂದರೆ ಅಯ್ಯೋ ದಿನ ನೈಟ್ ಮಾಡ್ತಾ ಇದೀವಪ್ಪ ದಿನ ಲೇಟಾಗಿ ಮಲ್ತಾ ಇದೀವಿ ಅಂತ ಅನಿಸ್ತಾ ಇರಲಿಲ್ಲ. ಜೊತೆಗೆ ಎಲ್ಲರೂ ಕೂಡ ಅಷ್ಟೇ ಹೊಂದ್ಕೊಂಡು ನಾವೆಲ್ಲ ತುಂಬ ಮಜಾ ಮಾಡಿಕೊಂಡು ನಗ್ಕೊಂಡು ಈ ಶೂಟಿಂಗ್ ಮಾಡಿದ್ದೀವಿ. ಇಟ್ ವಾಸ್ ಅ ಮೆಮೊರಬಲ್ ಎಕ್ಸ್ಪೀರಿಯನ್ಸ್. ಅದೇ ಅದು ಹೊಸ ಟೀಮ್ ಅನ್ನೋದಕ್ಕಿಂತ ಅವರು ಅದೇನೋ ಅಂದರೆ ಹೊಸ ಟೀಮು ಬರೀ ಅವರು ಈಗ ಫಸ್ಟ್ ನಿರ್ದೇಶನ ಅಂತ ಇರ್ಬೋದು, ಬಟ್ ಅವ್ರು ಸಾಕಷ್ಟು ಸಿನಿಮಾಗಳಲ್ಲಿ ಅವರು ಅಂದರೆ ಸಹ ನಿರ್ದೇಶಕರಾಗಿ ವರ್ಕ್ ಮಾಡಿ ಸಾಕಷ್ಟು ಎಕ್ಸ್ಪೀರಿಯನ್ಸಿಂದ ಬಂದಿರೋರು ನಮ್ಮ ನಾಗರಾಜ್ ಬೇತೂರವರು.
ತುಂಬ ಟ್ಯಾಲೆಂಟೆಡು, ಅಂದರೆ ಎಂಜಿನಿಯರು, ಜೊತೆಗೆ ಒಂದು ಒಳ್ಳೆ ಸಾಫ್ಟ್ವೇರ್ ಕಂಪ್ನಿಲಿ ಕೆಲಸ ಮಾಡ್ತಾಯಿದ್ರು. ಅದನ್ನೆಲ್ಲ ಬಿಟ್ಟು ಆ ಸಿನಿಮಾ ಆಸಕ್ತಿ ಇದ್ದು ಒಂದು ಒಂದು ಪ್ಯಾಷನ್ಗೋಸ್ಕರ ಅವರು ಇಲ್ಲಿಗೆ ಬಂದಿರೋದು. ಸೊ ಹಾಗಾಗಿ ಒಂದು ಇನ್ನೂ ಒಳ್ಳೊಳ್ಳೆ ಸಿನಿಮಾ ಮಾಡೋದಕ್ಕೆ ನಮ್ಮ ಇಂಡಸ್ಟ್ರೀಲಿ ಅವರು ಖಂಡಿತ ಮಾಡ್ತಾರೆ, ಒಂದು ಒಂದು ಒಳ್ಳೆ ಹೆಸರು ಮಾಡ್ತಾರೆ ಅನ್ನೋದು ನನಗೆ ಭರವಸೆ ಇದೆ. ಸರ್, ಇದು ಯಾವಾಗ ಶೂಟ್ ಆಯಿತು, ಆಮೇಲೆ ನೀವು ಟೈಮ್ ಹೇಗೆ ಮ್ಯಾನೇಜ್ ಮಾಡ್ಕೊಂಡ್ರಿ? ಯಾಕಂದ್ರೆ ಈಗ ಸ್ವಲ್ಪ ದಿನದಿಂದ ನೀವು ಇಂಡಿಯಲ್ಲಿ ಕೂಡ ಕಾಣಿಸ್ಕೊಂಡಿದ್ದೀವಿ. ಅಂದರೆ ಇದು ಹಾಂ, ಈ ಸಿನಿಮಾ ನಾನು ಅವಾಗ ಸ್ವಲ್ಪ ಬ್ಯುಸಿ ಇದ್ದೆ, ಹೌದು, ನಾನು ಹಿಂದಿನೂ ಎಲ್ಲ ಮಾಡ್ತಾ ಇದ್ದೆ, ಜೊತೆಗೆ ನಂದು ಗಾಳಿಪಟ 2 ಕೂಡ ನಡೀತಾ ಇತ್ತು. ಈ ಥರ ಒಂದು 3-4 ಸಿನಿಮಾದಲ್ಲಿ ನಾನು ಮಾಡ್ತಾ ಇದ್ದೆ. ಆದರೆ ಇದು ಅಂದರೆ ಒಂದು ಟೈಟ್ ಸ್ಕೆಡ್ಯೂಲಲ್ಲಿ ಮಾಡಿದ್ವಿ ನಾವು, ತುಂಬ 2-3 ಶೆಡ್ಯೂಲ್ ಮಾಡಿ ಆ ಥರ ಏನಿಲ್ಲ. ಇದು ಇಡೀ ಸಿನಿಮಾ ನಡೆಯೋದೇ ಒಂದು 2-3 ದಿವಸಗಳಲ್ಲಿ ನಡೆಯುತ್ತ ಕತೆ ಇದು. ಸೊ ಹಾಗಾಗಿ ಅದನ್ನೆಲ್ಲ ನಾವು ಬೇಗ ಬೇಗನೆ ಮಾಡಬೇಕಾಗಿತ್ತು, ಇಲ್ಲಾಂದರೆ ಕಂಟಿನ್ಯೂಟಿ ಜಂಪ್ ಆಗುತ್ತೆ, ಎಲ್ಲ ಆರ್ಟಿಸ್ಟ್ ಕೆಲವರು ಕೂದಲು ಉದ್ದ ಆಗುತ್ತೆ, ಅದೆಲ್ಲ ಇತ್ತಲ್ಲ ಇಶ್ಯೂ ಇರೋದ್ರಿಂದ ನಾವು ಬೇಗ ಬೇಗ ಮಾಡಬೇಕಾಯಿತು. ಸೊ ಹಾಗಾಗಿ ಒಂದು ಟೈಟ್ ಸ್ಕೆಡ್ಯೂಲಲ್ಲಿ ನಾವು ಇದನ್ನು ಮುಗಿಸಿದ್ವಿ. ಅದು ಥ್ಯಾಂಕ್ಸ್ ಟು ಕೊರೋನಾ ವೈರಸ್ ಎಲ್ಲ ಸಿನಿಮಾನು ಇವಾಗ ಡಿಲೇ ಆಗಿದೆ. ನಾವು ಇದೊಂದೇ ಅಲ್ಲ, ನಾನು ಗಾಳಿಪಟನೂ ನಾವು ಸ್ಟಾರ್ಟ್ ಮಾಡಿದ್ದು ಡಿಸೆಂಬರ್ 2019 ಅದು ನೋಡಿದ್ರೆ ಇವಾಗ ಇನ್ನೂ ಬಂದೇ ಇಲ್ಲ, ಅಂದರೆ ಬಹುಶಃ ಮುಂದಿನ ವರ್ಷ ಬರುತ್ತೆ. ಸೊ ಎಲ್ಲರಿಗೂ ಸಾಕಷ್ಟು ಹೊಡೆತ ಬಿದ್ದಿದೆ ಇದರಿಂದ, ಅಂದರೆ ಎಲ್ಲರ ಲೈಫಿಂದ ಒಂದು 2 ವರ್ಷನ ಮೈನಸ್ ಮಾಡಿಬಿಡ್ಬೇಕು ಹಂಗಾಗಿದೆ. ಅದಕ್ಕೆ ಇವಾಗ ನೋಡಿ ನೀವು ಪ್ರತಿ ವಾರನೂ ಅಷ್ಟೇ 4-5 ಸಿನಿಮಾ 6-6 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಯಾಕೆಂದರೆ ಎಲ್ಲರೂ ಕಾಯ್ತಾ ಇದ್ದಾರೆ, ಎಲ್ಲರಿಗೂ ಆ ಡಿಲೇ ಬಿಸಿ ಮುಟ್ಟಿದೆ. ಹಂಗಾಗಿ ಏನೂ ಮಾಡೋಕ್ಕಾಗಲ್ಲ, ಅನಿವಾರ್ಯ. ಖಂಡಿತ, ಅದೇ ಅದು ಅದೇ ನಾವು ಅದೇ ಈಗ ಆಡಿಯನ್ಸಿಗೆ ರಿಕ್ವೆಸ್ಟ್ ಮಾಡೋದು, ಎಲ್ಲ ಸಿನಿಮಾನು ನೋಡಿ, ನಿಮ್ಗೆ ಯಾವ್ಯಾವ ಸಿನಿಮಾ ಇಷ್ಟ ಆಗುತ್ತೆ. ಅದು ಬೆಂಗಳೂರಲ್ಲಿ ನಿಮ್ಗೆ ಇನ್ನೊಂದು ಗೊತ್ತು, ತೆಲುಗು ತಮಿಳು ಎಲ್ಲ ಸಿನಿಮಾಗಳು ಬರೋನು ಇದೆ, ಹಿಂದಿನೂ ಇದೆ, ಇವಾಗ ಹಾಲಿವುಡ್ ಸ್ಪೈಡರ್ ಮ್ಯಾನ್ದು ಇದೆ. ಸೊ ಹಂಗೆಲ್ಲ ನೋಡಿದ್ರೆ ನೀವು ಸಿನಿಮಾ ನೋಡಬೇಡಿ, ನೀವು ನಮ್ಮೇ ಕನ್ನಡ ಭಾಷೆ ಮಾತ್ರ ನೋಡಿ ನಾನು ಹೇಳ್ತಾ ಇಲ್ಲ, ಎಲ್ಲ ಸಿನಿಮಾನು ನೋಡಿ, ಬಟ್ ನಮ್ಮ ಸಿನಿಮಾಗೂ ಸಪೋರ್ಟ್ ಮಾಡಿ. ಯಾಕೆಂದರೆ ಅದು ಈಗ ಈ ಸಿಚುವೇಷನ್ ಅಂತೂ ನಿಮಗೆ ಗೊತ್ತು, 2 ವರ್ಷ ಒಬ್ಬ ಪ್ರೊಡ್ಯೂಸರ್ ದುಡ್ಡು ಹಾಕಿದ್ದಾನೆ, ಅದು ಅವ್ರಿಗೆ ಇಂಟ್ರೆಸ್ಟು ಅದೆಲ್ಲ ಲೆಕ್ಕ ಹಾಕಿದ್ರೆ ಎಲ್ಲಿಗೋ ಹೋಗುತ್ತೆ, ಎಲ್ಲ ಮೂವಿ ಬಜೆಟ್ಟು ಜಾಸ್ತಿ ಆಗುತ್ತೆ. ಸೊ ಅಂಥ ಟೈಮಲ್ಲಿ ಎಲ್ಲರಿಗೂ ಒಂದು ಆಸೆ ಇರುತ್ತೆ ಆ ದುಡ್ಡನ್ನು ಮತ್ತೆ ವಾಪಸ್ ಗಳಿಸ್ಬೇಕು ಅಂತ. ಸೊ ಹಾಗಾಗಿ ಎಲ್ಲ ಸಿನಿಮಾನು ನೋಡಿ, ಎಲ್ಲ ಸಿನಿಮಾಗೂ ಸಪೋರ್ಟ್ ಮಾಡಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಸ್ನೇಹಿತರುಗಳಿಗೆ ಏನೇಳಕ್ಕೆ ಇಷ್ಟಪಡ್ತೀರಾ? ಒಟ್ಟೊಟ್ಟಿಗೆ ಬರ್ತಾ ಇದೆ ಹೌದು, ಅಜಯ್ ರಾವ್ದು ಬರ್ತಾ ಇದೆ, ಪ್ರಜ್ವಲ್ದು ಬರ್ತಾ ಇದೆ, ಅವರಿಗೂ ನಾನು ಗುಡ್ ಲಕ್ ಹೇಳಕ್ಕೆ ಇಷ್ಟಪಡ್ತೀನಿ, ಚೆನ್ನಾಗಿ ಓಡಲಿ ಅವ್ರ ಸಿನಿಮಾನು. ಯಾಕೆಂದರೆ ನಮಗೆ ಸಿನಿಮಾ ಗೆಲ್ಲಬೇಕು, ನಂದು ನಿಂದು ಅಂತೆಲ್ಲ ಒಟ್ಟು ಸಿನಿಮಾ ಗೆಲ್ಲಬೇಕು. ಸೊ ಹಾಗಾಗಿ ಅವರಿಗೂ ಆಲ್ ದಿ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಇನ್ನು ನೀವು ಈ ಸಬ್ಜೆಕ್ಟ್ ಸೆಲೆಕ್ಟ್ ಮಾಡ್ಕೊಂಡಿದ್ದ ತಕ್ಷಣ ವೈಫ್ ಏನು? ಅವಳು ಯೂಶ್ವಲಿ ಐಂದ್ರಿತಾ ನನಗೆ, ನಾನು ಒಂದ್ಸತಿ ಕತೆಗೆಲ್ಲ ನನ್ನ ಜೊತೆ ಕೂರಲ್ಲ, ಬಟ್ ಒಂದ್ಸತಿ ಕತೆ ಕೇಳಾದ್ಮೇಲೆ ಈ ಥರ ಒಂದು ಸಿನಿಮಾ ಒಪ್ಕೊಂಡಿದ್ದೀನಿ ಅಂದಾಗ ನಾನು ಹೋಗಿ ಹೇಳ್ತೀನಿ ಈ ಥರ ಚೆನ್ನಾಗಿದೆ ಒಂದು ಕಾಮಿಡಿ ಥ್ರಿಲ್ಲರ್ ಅಂತ. ಸೊ ಆ ಕತೆ ಎಲ್ಲ ಕೇಳಿದ್ರು ತುಂಬ ಇಷ್ಟ ಆಯಿತು ಅವಳಿಗೂ. ಆಮೇಲೆ ಯಾ ಶಿ ಸೆಡ್ ಡೂ ಇಟ್, ಅಂದರೆ ನಿನಗೆ ಇಷ್ಟ ಆದರೆ ಮಾಡು ಅಂತ. ಹಾಗೆ ನಮ್ಮದು ಆ ಥರದ್ದೇ ಅಂಡರ್ಸ್ಟ್ಯಾಂಡಿಂಗ್ ಇರೋದು. ಸೊ ಅವಳಿಗೆ ಇಷ್ಟ ಆಯಿತು, ಇನ್ನು ಸಿನಿಮಾ ನೋಡಿಲ್ಲ, ತೋರಿಸ್ಬೇಕು. ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಇದೆ, ನಿಮ್ಮ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ಇದೆ ನಿಮ್ಮ ಬರ್ತಡೇ? ಮೆಮೊರಬಲ್ ಬರ್ತ್ಡೇ ಮೆಮೊರಬಲ್ ಅಂದರೆ ನನಗೆ ನನ್ನ ಬರ್ಡೇನೂ 28 ಡಿಸೆಂಬರ್ಗೆ ಈಗ ಬರುತ್ತೆ ಇನ್ನೊಂದು 4-5 ದಿವಸದಲ್ಲಿ. ಮೆಮೊರಬಲ್ ಬರ್ಡೇ ಅಂದರೆ ಬಹುಶಃ ನಂದು ಫಸ್ಟ್ ಸಿನಿಮಾ ರಿಲೀಸಾಗಿ ಮುಂಗಾರು ಮಳೆನೂ ಕೂಡ ಡಿಸೆಂಬರಲ್ಲೇ ಬಂತು, ಡಿಸೆಂಬರ್ 25. ಅದು ಫಸ್ಟ್ ವಾರ ಅಷ್ಟೇನು ಓಡಿರಲಿಲ್ಲ, ಆಮೇಲೆ ಸೆಕೆಂಡ್ ವಾರದಿಂದ ಹಿಟ್ಟಾದಾಗ ಬಹುಶಃ ನನಗೆ ಆ 2006 ಡಿಸೆಂಬರ್ ಇದೆಯಲ್ಲ, ಅದು ಆ ಬರ್ಡೇ ನನಗೆ ತುಂಬ ಮೆಮೊರಬಲ್ ಅನಿಸುತ್ತೆ. ಯಾಕೆಂದರೆ ಫಸ್ಟು ಅಷ್ಟು ದೊಡ್ಡ ಸಿನಿಮಾದಲ್ಲಿ ಚಿಕ್ಕ ಪಾತ್ರ ಮಾಡಿದರೂ ಜನ ರೆಕಗ್ನೈಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ಅಷ್ಟು ಒಳ್ಳೆ ಸಿನಿಮಾ ಆಗಿದ್ದರಿಂದ ಬಹುಶಃ ಅದು ನನ್ನ ಬೆಸ್ಟ್ ಬರ್ಡೇ ಅಂತ. ಯಾ ಬಹುಶಃ ನಂದು ಈ ಸಾಕಷ್ಟು ಸಿನಿಮಾ ನಂದು ಡಿಸೆಂಬರ್ ರಿಲೀಸ್ ಆಗಿದೆ, ಆಮೇಲೆ ಗಾಳಿಪಟನೂ ಡಿಸೆಂಬರ್ ರಿಲೀಸ್ ಆಗಿತ್ತು, ಆಮೇಲೆ ಮನಸಾರೆ ಕೂಡ ಅಷ್ಟೇ. ಸೊ ಅದು ಬಹುಶಃ ಲಕ್ಕಿ ಅಂತ ನನಗೂ ಅನಿಸುತ್ತೆ. ಕ್ರಿಸ್ಟಲ್ ಪಾರ್ಕ್ವರೆಗೂ ಅಷ್ಟೇ, ಅವ್ರದ್ದು ಸಿನಿಮಾ ಚಮಕ್ ಇರ್ಬೋದು ಅಯೋಗ್ಯ ಎಲ್ಲ ಡಿಸೆಂಬರಲ್ಲಿ ಆಗಿರೋದು. ಸೊ ಹಾಗಾಗಿ ಅವರು ಹೇಳ್ತಾ ಇದ್ರು ಇದು ನನಗೆ ಯಾಕೋ ಒಂಥರ ಒಳ್ಳೆ ಒಂದು ಲಕ್ಕಿ ಮಂತ್ ಇದು, ಲಕ್ಕಿ ದಿನ ಆಗುತ್ತೆ ಅಂತ ನಾನು ಅವರು ಹೇಳ್ತಾ ಇದ್ರು. ಸೊ ಹಾಗೆ ಆಗಲಿ ನೋಡೋಣ. ಸರ್, ನಿಮ್ಮ ಸಿನಿಮಾ ನೋಡೋಕ್ಕೆ ಪ್ರೇಕ್ಷಕರು ಏನಾದರೂ ಒಂದು ಕೀ ಪಾಯಿಂಟ್ ಏನಾದರೂ ಹೇಳ್ಬೋದಾ? ಅದೇ ಈಗ ನಮ್ಮ ಡೈರೆಕ್ಟ್ರು ಇರಲಿಲ್ಲ ಅಂದಿದ್ರೆ ನಾನು ಇನ್ನೂ ಜಾಸ್ತಿನೇ ಹೇಳ್ಬಿಡ್ತಿದ್ದೆ, ಒಂದೊಂದ್ಸತಿ ನಾನು ಜಾಸ್ತಿನೇ ಹೇಳ್ಬಿಡ್ತೀನಿ, ಬಟ್ ಇಲ್ಲ ಇಷ್ಟೇ. ಇದೊಂದು ಒಂದು ಮರ್ಡರ್ ಮಿಸ್ಟ್ರಿ ಥ್ರಿಲ್ಲರ್. ನಟಿಮನ್ ಆಗಿದ ತಕ್ಷಣ ಒಂದೇ ವಾರಕ್ಕೆ 6 ಕೂಡ ಇದೆ, ಮ್ಯಾನೇಜ್ ಮಾಡ್ತೀರಾ? ಖಂಡಿತ, ಅದೇ ಅದು ಅದು ಎಲ್ಲರಿಗೂ ಅದೊಂದು
ನಾನಾಗಲೇ ಹೇಳಿದಾಗೆ ಅವರು ಸಾಕಷ್ಟು ಅವರು 2 ವರ್ಷ ಕಾದಿದ್ದಾರೆ, ಆ ಸಿನಿಮಾನೂ ರೆಡಿ ಆಗಿರ್ತೇನೋ ಯಾವತ್ತೋ, ಅವರು ಕಾಯ್ತಾ ಇದ್ದಾರೆ. ಸೊ ಹಾಗಾಗಿ ಆ ಸಿನಿಮಾ ಬರಲೇಬೇಕು. ಆಮೇಲೆ ಒಂದು ವರ್ಷದಲ್ಲಿ ಇರೋದು 52 ವಾರ, 52 ವಾರ ಈಗ ಒಂದು ಆಲ್ರೆಡಿ 2 ವರ್ಷದಿಂದ ಮಾಡಿರೋ ಸಿನಿಮಾಗಳೆಲ್ಲ ಸುಮಾರು ಹಾಗೆ ಕಾಯ್ತಾ ಇದ್ದಾರಲ್ಲ. ಸೊ ಅವ್ರು ಬರಲೇಬೇಕು, ನಾವು ಏನೂ ಹೇಳೋಕ್ಕಾಗಲ್ಲ. ಬಟ್ ಅದೇ, ನೀವು ಯಾರ್ಯಾರು ಕನ್ನಡಿಗರು ಕನ್ನಡ ಸಿನಿಮಾನ ಇಷ್ಟಪಡ್ತಿರೋ ನಮ್ಮ ಸಿನಿಮಾ ನೋಡಿ, ಆಮೇಲೆ ನಿಮ್ಗೆ ಟೈಮ್ ಇದ್ರೆ ಅದನ್ನು ನೋಡಿ, ಯಾಕೆ ಆ ಸಿನಿಮಾನು ಗೆಲ್ಲಿ. ಸೊ ಹಾಗಾಗಿ ಏನು ಹೇಳೋಕ್ಕಾಗಲ್ಲ. ಹಿಂದಿನ ಋತು ಪುಷ್ಪ 640 ಶೋ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ. ಸೊ ಕನ್ನಡದಲ್ಲಿ ಅದ್ರಲ್ಲಿ 2 ಶೋ ಇದೆ. ಸೊ ಹೇಗ್ ಮ್ಯಾನೇಜ್ ಮಾಡ್ತೀರಾ ಕನ್ನಡ ಸಿನಿಮಾಗಳು? ಸರ್, ಇದೇ ಥರ ಆಗ್ತಾ ಹೋದ್ರೆ ಮುಂದೆ ನಮ್ಮ ಕನ್ನಡ ಸಿನಿಮಾಗಳು ನಮಗೆ ತೇಟಿರಲ್ಲ. ಸೊ ನಟನಾಗಿ ಯಾವ ರೀತಿ ರಿಯಾಕ್ಟ್ ಮಾಡ್ತೀರಿ ಸರ್ ಅದಕ್ಕೆ? ಇಲ್ಲ, ಅದು ನಮ್ಗೆ ತುಂಬಾ ದುಃಖ ಆಗುತ್ತೆ, ಯಾಕೆಂದ್ರೆ ಸ್ಪೈಡರ್ ಮ್ಯಾನು ಆಮೇಲೆ ಪುಷ್ಪಾಗೆ ನಮಗೆ ಜಾಸ್ತಿ ಶೋಸ್ ಕೊಟ್ಟಿದ್ದಾರೆ. ಅಂದ್ರೆ ಕನ್ನಡ ಸಿನಿಮಾಗಳಿಗೆ ಒಂದೊಂದು ಶೋನು ಕೊಡಲ್ಲ, ಅದು ನಿಜವಾಗ್ಲೂ ಬೇಜಾರಾಗುತ್ತೆ. ಈ ಟ್ರೆಂಡು ಒಂದು ಸ್ವಲ್ಪ ಡಿಸ್ಟರ್ಬಿಂಗ್, ಎಲ್ಲರಿಗೂ ಒಂದು ಸ್ವಲ್ಪ ನೋವಾಗುತ್ತೆ. ಬಟ್ ಅದಕ್ಕೆ ಏನು ಮಾಡೋದು ಅಂತ ನಾವು ಎಲ್ಲರೂ ಸೇರ್ಬೇಕು ಇದಕ್ಕೆ. ನಾವೆಲ್ಲ ಒಗ್ಗಟ್ಟಿಂದ ಸೇರಿ ಏನಾದರೂ ಒಂದು ಡಿಸಿಷನ್ ತೊಗೊಬೇಕು. ಆಮೇಲೆ ನಮ್ಮ ಚೇಂಬರ್ ಅವ್ರು ನಮಗೆ ಹೆಲ್ಪ್ ಮಾಡಬೇಕು, ಅವರು ಒಂದು ಏನೋ ನಿರ್ಧಾರಕ್ಕೆ ಬರಬೇಕು. ಇಲ್ಲ ಅಂದರೆ ತುಂಬಾ ಕಷ್ಟ ಇದೆ. ನೀವು ಹೇಳಿದಾಗೆ ಫ್ಯೂಚರ್ ತುಂಬ ಡೌಟ್ಫುಲ್ ಅನ್ಸುತ್ತೆ ನಮಗೆ. ಒಗ್ಗಟ್ಟು ಅಂತ ಹೇಳ್ತಾ ಇರ್ತೀವಿ ಎಲ್ಲರೂ ಕೂಡ, ಶಿವಣ್ಣ ಅವರು ಒಂದು ಇಂಡಸ್ಟ್ರಿ ನಾಯಕತ್ವ ತಗೋಬೇಕು ಅಂತ ಹೇಳ್ತಾ ಇದ್ರೆ, ಸೊ ಈ ಮಾತು ಏನು ಹೇಳ್ತೀರಿ ಸರ್? ಖಂಡಿತ, ಶಿವಣ್ಣ ಅವರೇ ಇವಾಗ ನಮಗೆ ಇರೋದ್ ಲೀಡರಲ್ಲಿ ಶಿವಣ್ಣನೇ ತುಂಬ ಅರ್ಹರಾಗಿರುವಂತಹ ಲೀಡರ್. ಅವರೇ ತಗೊಂಡು ಅವ್ರೇನೋ ನಿರ್ಧಾರ ಬರಲೇಬೇಕು, ಯಾಕಂದ್ರೆ ಅಟ್ಲೀಸ್ಟ್ ಇಂತಿಷ್ಟು ಶೋ ಒಂದೊಂದು ಸಿನಿಮಾಗೆ ನಾವು ಕೊಡಲೇಬೇಕು, ಕನ್ನಡಕ್ಕೆ ಒಂದು ಕೊಡಲೇಬೇಕು ಅಂತ ಈ ಮಲ್ಟಿಪ್ಲೆಕ್ಸ್ ಅವರು. ಸಿಂಗಲ್ ಸ್ಕ್ರೀನ್ ಎಲ್ಲ ನಮಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಾರೆ, ಬಟ್ ಈ ಮಲ್ಟಿಪ್ಲೆಕ್ಸ್ ಅವರು ಜಾಸ್ತಿ ನಮ್ಮನ್ನ ಸಪೋರ್ಟ್ ಮಾಡ್ತಾ ಇಲ್ಲ. ಶೋ ಕ್ಯಾನ್ಸಲ್ ಮಾಡೋದ್ರಿಂದ ಹಿಡಿದು ಕಮ್ಮಿ ಶೋ ಕೊಡೋದ್ರಿಂದ ಹಿಡಿದು ಆ ಥರದ್ದು ಅವ್ರು ತುಂಬ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಮ್ಮಲ್ಲಿ ಯಾರೊಬ್ಬರು ನಾಯಕರಾಗಿ ಅದನ್ನ ಹೋರಾಟ ಮಾಡಿ ನಮಗೆ ಜಾಸ್ತಿ ಶೋಸ್ ಕೊಡೋ ಥರ ಮಾಡಿಸ್ಬೇಕು. ಸರ್, ಇನ್ನು ಮೊನ್ನೆ ನೀವು ನೋಡಿರ್ಬೋದು ಬೆಳಗಾವಿಯಲ್ಲಿ ಆದಂತಹ ಒಂದು ಘಟನೆ, ಅದ್ರ ಬಗ್ಗೆ ಯಾವ ರೀತಿ ರಿಯಾಕ್ಟ್ ಮಾಡ್ತೀರಿ ಸರ್? ಅದು ಅದೇ ಆ ಥರ ಕಿಡಿಗೇಡಿಗಳು ಇನ್ನ ಇದಾರಲ್ಲ, ಯಾಕೆ ಅಂದ್ರೆ ನಮಗೆ ನಂಬಕ್ಕಾಗಲ್ಲ. ಅಂಥವರಿಗೆ ನಿಜವಾಗ್ಲೂ ಶಿಕ್ಷೆ ಆಗಬೇಕು. ಯಾಕೆ ಒಬ್ರನ್ನೊಬ್ರು ದ್ವೇಷ ಮಾಡಬೇಕು ಅನ್ನೋದು ನನಗೆ ಅರ್ಥ ಆಗಲ್ಲ. ಆ ಬಾವುಟ ಸುಟ್ಟು ಹಾಕೋದು ಇದೆಲ್ಲ ಯಾಕೆ ಮಾಡಬೇಕು ಅಂದರೆ, ಇನ್ನೂ ಅಷ್ಟು ಅನ್ಎಜುಕೇಟೆಡ್ ಆಗಿ ಬಿಹೇವ್ ಮಾಡ್ತೀರಾ ಅಂದರೆ ಒಂದು ಸ್ವಲ್ಪನೂ ನಿಮಗೆ ಬುದ್ಧಿ ಇಲ್ಲ ಅಂತ ನಾನು ಅಷ್ಟೇ ಹೇಳ್ಬೋದು. ಬಿಟ್ಟರೆ ಅವ್ರಿಗೆ ಕಾನೂನು ಪ್ರಕಾರ ಏನು ಶಿಕ್ಷೆ ಆಗಬೇಕು, ಶಿಕ್ಷೆ ಕೊಡಬೇಕು. ಡಿಸೆಂಬರ್ಗೆ ನಮ್ಮ ಸಿನಿಮಾ ಬರ್ತಾ ಇದೆ. ಹೊಸ ವರ್ಷಕ್ಕೆ ಒಂದು ಹೊಸ ಸಿನಿಮಾನ, ಹೊಸ ಥರ ಸಿನಿಮಾನ ನಿಮ್ಮ ಮುಂದೆ ಇಡೋದಕ್ಕೆ ನಾವು ಪ್ರಯತ್ನ ಮಾಡಿದ್ದೀವಿ. ಒಂದು ಆನೆಸ್ಟ್ ಎಫರ್ಟ್ ಹಾಕಿದ್ದೀವಿ, ಒಂದು ಪ್ರಾಮಾಣಿಕ ಪ್ರಯತ್ನ ಇದು. ಆಮೇಲೆ ಹೊಸ ನಿರ್ದೇಶಕರು ಜೊತೆಗೆ ಕ್ರಿಸ್ಟಲ್ ಪಾರ್ಕ್ ಅವರು, ನಿಮಗೆ ಸಾಕಷ್ಟು ಪರಿಚಿತ ಆಗಿರುವಂಥ ಒಂದು ಸಿನಿಮಾ ಮೇಕಿಂಗ್ ಕಂಪ್ನಿನೇ ಅದು. ಚಮಕ್ ಮಾಡಿದ್ದಾರೆ, ಅಯೋಗ್ಯ ಮಾಡಿದ್ದಾರೆ, ಈ ಥರ ದೊಡ್ಡ ದೊಡ್ಡ ಸಿನಿಮಾ ಮಾಡಿರೋಂಥವ್ರು. ಸೊ ಅವರು ಸಿನಿಮಾ ಅಂತಲೂ ಬನ್ನಿ, ನನ್ನ ಸಿನಿಮಾ ಅಂತಲೂ ಬನ್ನಿ, ಒಂದು ಇಡೀ ತಂಡ ನಿಮ್ಮ ಫೇವ್ರೇಟು ಕವಿತಾ ಅವರಿದ್ದಾರೆ, ಸೊ ಹೀಗೆ ಮನು ಅವರಿದ್ದಾರೆ, ಸೊ ಈ ಥರ ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿದ್ದಾರೆ ಈ ಸಿನಿಮಾದಲ್ಲಿ. ಅಂಥ ಎಲ್ಲರನ್ನು ನಿಮಗೆ ಒಂದು 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 ಫ್ರೇಮಲ್ಲಿ ಎಲ್ಲರೂ ಕಾಣ್ತಾರೆ, ತುಂಬ ನಗಿಸುತ್ತೆ, ಎಂಜಾಯ್ ಮಾಡ್ಬೋದು. ಆಮೇಲೆ ಯೋಗರಾಜ್ ಭಟ್ ಅವರು ಒಂದು ಸಾಂಗ್ ಬರೆದಿದ್ದಾರೆ, ಆಮೇಲೆ ಶ್ರೀಧರ್ ಅವರು ಮ್ಯೂಸಿಕ್ ಕೊಟ್ಟಿದ್ದಾರೆ, ತುಂಬ ಅದ್ಭುತವಾಗಿದೆ. ಬಂದು ನೋಡಿ, ಎಂಜಾಯ್ ಮಾಡಿ.